ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಅವರು ಇಂದು ಬೆಳಗ್ಗೆ ತಮ್ಮ ಕುಟುಂಬದೊಂದಿಗೆ ಕಲಬುರಗಿ ಜಿಲ್ಲೆಯ ರಟ್ಕಲ್ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆ 11 ಗಂಟೆಗೆ ನಗರದ ಗಂಜ್ ನಗರೇಶ್ವರ್ ಶಾಲೆಯಿಂದ ಡಿಸಿ ಕಚೇರಿಯವರೆಗೆ ಜಾಧವ್ ಮೆರವಣಿಗೆ ನಡೆಸಲಿದ್ದಾರೆ. ನಂತರ ಜಿಲ್ಲಾ ಚುನಾವಣಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಆದ ಕಾರಣ ಕಲಬುರಗಿ ಜಿಲ್ಲೆಯ ರಟ್ಕಲ್ ರೇವಣ ಸಿದ್ದೇಶ್ವರ ಆಶೀರ್ವಾದ ಪಡೆದರು. ಅವರ ಪತ್ನಿ ಗಾಯತ್ರಿ ಜಾಧವ್ ಕೂಡ ಅವರಿಗೆ ಸಾಥ್ ನೀಡಿದ್ದರು. ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಅವರು ಇಂದು ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಅವರು ಇಂದು ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಇಂದು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ನಾಮಪತ್ರ ಸಲ್ಲಿಕೆ ಮಾಡುತ್ತಿರುವ ಹಿನ್ನೆಲೆ ಯಡಿಯೂರಪ್ಪ ಕಲಬುರಗಿ ಆಗಮಿಸುತ್ತಿದ್ದು, ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಬಿಜೆಪಿ ಸೇರಲಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ರತ್ನಪ್ರಭಾ ಸ್ಪರ್ಧಿಸುತ್ತಾರೆಂಬ ಈ ಮಾತು ಕೇಳಿಬಂದಿತ್ತು. ಇನ್ನು ಕಲಬುರಗಿಯಲ್ಲಿ ಹಿಂದೆ ಪ್ರಾದೇಶಿಕ ಆಯುಕ್ತೆಯಾಗಿ ರತ್ನಪ್ರಭಾ ಸೇವೆ ಸಲ್ಲಿಸಿದ್ದಾರೆ. ಪ್ರಧಾನಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರು ಭರ್ಪೂರ್ ಭರವಸೆಗಳ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಒನ್ ಅವಾಜ್ ಹೆಸರಿನಡಿ ಬಿಡುಗಡೆಯಾದ ಪ್ರಣಾಳಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್, ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ, ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ, ಮಾಜಿ ವಿತ್ತ ಸಚಿವ ಪಿ ಚಿದಂಬರಂ ಸೇರಿದಂತೆ ಇತರರ ಪಾಲ್ಗೊಂಡು ಮೋದಿ ಆಡಳಿತದ ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸಿದರು. ಈ ವೇಳೆ ರಾಹುಲ್ ಮಾತನಾಡಿ, ಮೋದಿ ಸರ್ಕಾರದಲ್ಲಿ ಬಹುತೇಕ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಬಡವರ ಪರವಾದ ನಿಲುವುಗಳನ್ನು ತೊರೆದ ಮೋದಿ ಶ್ರೀಮಂತರ ಹಿತ ಕಾಯುವತ್ತ ಗಮನ ಹರಿಸಿದ್ದಾರೆ. ಕಾಂಗ್ರೆಸ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ 6 ತಿಂಗಳಲ್ಲಿ 32 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿಸುವುದಾಗಿ ವಾಗ್ದಾನ ನೀಡಿದರು. ಕಾಂಗ್ರೆಸ್ನ ಪ್ರಣಾಳಿಕೆಯು ಜನಸಾಮಾನ್ಯರ ಧ್ವನಿಯನ್ನು ಪ್ರತಿಬಿಂಬಿಸುತ್ತದೆ, ಕೇವಲ ಒಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ಪ್ರತಿನಿಧಿಸುವುದಿಲ್ಲ ಎಂದು ಪ್ರಧಾನಿ ಮೋದಿಯ ಏಕರೀತಿ ಕಾರ್ಯವೈಖರಿಯನ್ನು ಪರೋಕ್ಷವಾಗಿ ಟೀಕಿಸಿದರು. ಉದ್ಯೋಗಗಳನ್ನು ಸೃಷ್ಟಿಸುವ ದುಡಿಯುವ ಕೈಗಳಿಗೆ ಕೆಲಸ ನೀಡುವುದು, ಕೃಷಿ ಸಮಸ್ಯೆಗಳಿಗೆ ಸಮರೋಪಾದಿಯಲ್ಲಿ ಪರಿಹಾರ, ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಿ ಜನರ ಆರೋಗ್ಯ ಸುಧಾರಣೆಗೆ ಹೆಚ್ಚಿನ ಒತ್ತು ನೀಡುತ್ತೇವೆ, ದೇಶದ ಆರ್ಥಿಕತೆಗೆ ಅಗತ್ಯವಾದ ಮಾರ್ಗಸೂಚಿಗಳನ್ನು ರಚಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮಾತನಾಡಿ, ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕ ದಿನವಾಗಿದೆ, ಜನಸ್ನೇಹಿ ಆಡಳಿತದ ಅಂಶಗಳನ್ನು ಪ್ರಣಾಳಿಕೆ ಹೊಂದಿದೆ, ಮೋದಿ ಸರ್ಕಾರದ ಕಳಪೆ ನೀತಿಗಳಿಂದ ದೇಶದ ಆರ್ಥಿಕತೆ ಉತ್ತಮ ಸ್ಥಿತಿಯಲ್ಲಿಲ್ಲ ಎಂದು ಜರಿದರು. We are releasing this manifesto, and it is a massive step for the Congress Party. When we started this process about a year back, I spoke to Mr. Chidambaram, Mr. Gowda, and I gave them 2 instructions. I said, this is not to be a manifesto made in closed rooms. I understand that the Congress Party has a lot of expertise, but this manifesto should reflect the wishes of the people of India. That was the first point. And the second point I said was, whatever is going to be in this manifesto has to be truthful. I do not want a single thing in this manifesto that is a lie, because we have been hearing large numbers of lies spoken every day. Lokasabha chunavane hinnaleyalli Congress bidugade madiro pranalike viruddha BJP nayaka Arun Jaitley tike madiddare. Congress pranalike deshavanna jodisuvudakke purakavagilla, deshada aikyateke adu marakavagide, deshavanna chidragolisuva hunnaravagide endu avaru vyakhyanisiddare. ಕಾಂಗ್ರೆಸ್ ಗೆ ಪ್ರಣಾಳಿಕೆ ರಚಿಸಲು ಪ್ರತ್ಯೇಕ ಸಮಿತಿ ಇದೆ, ಆದರೆ ಜಮ್ಮು ಕಾಶ್ಮೀರ ಮತ್ತು ದೇಶದ ಭದ್ರತೆ ಬಗ್ಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿರುವ ಅಂಶಗಳನ್ನು ಪರಿಶೀಲಿಸಿದಾಗ ಕಾಂಗ್ರೆಸ್ ಅಧ್ಯಕ್ಷರ ಗೆಳೆಯರ ಬಳಗದಲ್ಲಿರುವ ತುಕಡೆ ಗ್ಯಾಂಗ್ ಅದನ್ನು ಸಿದ್ಧಪಡಿಸಿರುವಂತೆ ಇದೆ, ಮತ್ತು ಅದು ತುಕಡೆ ಗ್ಯಾಂಗ್ ಆಗಿಯೇ ರಚಿಸಿರುವಂತಿದೆ. ಇದು ದೇಶಕ್ಕೆ ಅಪಾಯಕಾರಿ ಎಂದು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಜರಿದಿದ್ದಾರೆ. ICC ದೇಶದ್ರೋಹ ಕಾನೂನುಗಳ ರದ್ದುಪಡಿಸುವುದಾಗಿ ಕಾಂಗ್ರೆಸ್ ಹೇಳಿದೆ. ಇದರಿಂದ ಕಾಂಗ್ರೆಸ್ ಇರಾದೆ ಏನು ಎಂಬುದು ಸ್ಪಷ್ಟವಾಗಿದೆ. ದೇಶದ್ರೋಹ ಎಂಬುದು ಇವರ ಪ್ರಕಾರ ಇನ್ನು ಅಪರಾಧ ಆಗಿರುವುದಿಲ್ಲವಂತೆ. ಇಂತಹ ಘೋಷಣಾ ಪತ್ರ ಹೊರಡಿಸುವ ಕಾಂಗ್ರೆಸ್ ಒಂದು ಓಟಿಗೂ ಅರ್ಹ ಪಕ್ಷವದ್ದಲ್ಲ ಎಂದು ಕಾಂಗ್ರೆಸ್ ಅನ್ನ ಸಚಿವ ಜೇಟ್ಲಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮ್ ಆಫ್ ದಿ ಐಡಿಯಾಸ್ ಆರ್ ಪಾಸಿಟಿವ್ಲಿ ಡೇಂಜರಸ್, ದೇ ಆರ್ ಅನ್ ಅಜೆಂಡಾ ಫಾರ್ ದಿ ಬ್ಯಾಲ್ಕನೈಸೇಷನ್ ಆಫ್ ಇಂಡಿಯಾ. ಈ
even though there was a drafting committee, but it appears that some of the important points have been drafted by the Congress president's friends in the Tukde Tukde gang when it deals with Jammu. ಇಲ್ಲಿಗೆ ಇಂದಿನ ನ್ಯೂಸ್ ಮುಕ್ತಾಯ.